ಆಶೀರ್ವಾದ ಇದೆ. ನಾವೇನು ಅವ್ರದ್ದು ಇವ್ರ ಬಗ್ಗೆ ಯಾರ ಬಗ್ಗೆ ತಿಳಿಸಲ್ಲ, ಅವ್ರ ಜನರ ಆಶೀರ್ವಾದ ಮತ್ತವ್ರ ಆಶೀರ್ವಾದ ನಮ್ಮ ಇಲ್ಲಿ ಅಷ್ಟೇ. ಮತದಾರ ಪತ್ರ ಹೇಳ್ತಿದ್ರೆ ಸರ್, ಮೊದಲನೇ ಮತ ಲಕ್ಷ್ಮೀ ಫಿಕ್ಸ್ ಇದೆ, ಎರಡನೇ ಮತದಲ್ಲಿ ಎರಡನೇ ಮತ ಕಿಸೆಯಲ್ಲಿ ಇದೆ ಅಂತ ಹೇಳ್ತಾರೆ ಸರ್. ಕಿಸೆಯಲ್ಲಿ ನೋಡಿದ್ರೆ ಅವ್ರು ಜನ ತೀರ್ಮಾನ ಮಾಡ್ತಾರೆ ಯಾರು ಒಳ್ಳೆಯವ್ರದವರು, ಯಾರು ಅಭಿವೃದ್ಧಿ ಮಾಡ್ತಾರೆ ಗೊತ್ತೈತಿ. ಇಲೆಕ್ಷನ್ ಬಂದು ಹೋಗೋ ಯಾರು ಹೋಗ್ತಾರೋ, ಯಾರು ಕಾಯಂ ಅವ್ರಿಗೆ ಇರ್ತಾರೋ, ಅವ್ರಿಗೆಲ್ಲ ಮಾಡ್ತಾರೆ ಜನ. ಜನ ಐತಿ ಪಂಚಾಯತ್ ಮೆಂಬರ್, ಜನರಿಂದ ಆಯ್ಕೆಯಾಗಿ ಜನಪ್ರತಿನಿಧಿ ಆಗಿರ್ತಾರೆ ಅವರು. ಅವರೆಲ್ಲ ಬುದ್ಧಿ ಹೊಂದಿರ್ತಾರೆ, ಅವ್ರು ಯಾರಿಗೆ ಹಾಕಬೇಕು ಒಂದನೇ ಮತ ಎರಡನೇ ಮತ ತೀರ್ಮಾನ ಮಾಡ್ತಾರೆ. ತಾವು ಕೂಡ ಅದು ಕೂಡ ಹೇಳಿ ಸರ್, ಇನ್ನು ಕ್ಷೇತ್ರದಲ್ಲಿ ಸ್ಥಳೀಯ ಸದಸ್ಯರಿಗೆ ಪ್ರಾಮುಖ್ಯತೆ. ಹೌದು, ಪ್ರಾಮುಖ್ಯತೆ ಬತ್ತರೆ ಅವ್ರಿಗೆ. ಇಲ್ಲಾಂದ್ರೆ ಪಾಪ ಅವ್ರಿಗೆ ಯಾರು ಕೇಳ್ತಾರೆ, ಎಲ್ಲೇ ಇವರು ಎಲ್ಲೇ ಕೂತಲ್ಲಿ ಕೊಟ್ಬಿಡ್ದಾಕತ್ತೆ. ಈಗ ಅವ್ರಿಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಇದಾಗೈತೆ ಅವ್ರಿಗೆ. ಯಾಕಂದ್ರೆ ಈಗ ನಾವು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದಕ್ಕೆ ಅವ್ರಿಗೆ ಯಾರು ಹೇಳೋರು ಕೇಳೋರು ಇದ್ರೆ ಕಲ್ರಿ. ಈಗೆಲ್ಲ ನಾಯಕರು ಬಂದ್ ಅವ್ರು ಭೇಟಿ ಆಗೋದು, ನಿಮ್ಗೆ ಅದು ಮಾಡ್ತಿದ್ರೆ ಆಶ್ವಾಸ ಕೊಡುತ್ತಾರೆ.